ಕಡಿಮೆ ತೂಕ ಹೊಂದಿದ ಮಕ್ಕಳಿಗೆ ದಾವಣಗೆರೆ ನ್ಯೂಟ್ರಾ ಮಿಕ್ಸ್ ಮತ್ತು ಮೊಟ್ಟೆ ಆಹಾರ ಫುಡ್ ಪ್ಯಾಕೆಟ್ ವಿತರಣೆ ತಾಲೂಕು ಮೇಲ್ವಿಚಾರಕಿ ಸೌಮ್ಯ. ಅಪೌಷ್ಟಿಕ ಮಕ್ಕಳು ಮತ್ತು ತೂಕ ಕಡಿಮೆ ಹೊಂದಿದ ಮಕ್ಕಳಿಗೆ ಬಲಿಷ್ಠವಾಗಿ ಬೆಳೆಯಲು ನ್ಯೂಟ್ರಾ ಮಿಕ್ಸ್ ಪದಾರ್ಥವನ್ನು ನೀಡಲು ಮುಂದಾಗಬೇಕು ಎಂದು ತಾಲೂಕು ಮೇಲ್ವಿಚಾರಕಿ ಸೌಮ್ಯ ಹೇಳಿದ್ದಾರೆ. ಅವರು ಪಟ್ಟಣದ ಎಫ್ ಅಂಗನವಾಡಿ ಕೇಂದ್ರದಲ್ಲಿ ಅಪೌಷ್ಟಿಕ ಮಕ್ಕಳಿಗೆ ದಾವಣಗೆರೆ ನ್ಯೂಟ್ರಾ ಮಿಕ್ಸ್ ಮತ್ತು ಮೊಟ್ಟೆ ವಿತರಣೆ ಕಾರ್ಯಕ್ರಮ ಉದ್ಘಾಟಿಸಿ ಚಾಲನೆ ನೀಡಿ ಮಾತನಾಡಿದ್ದಾರೆ. ನ್ಯೂಟ್ರಾ ಮಿಕ್ಸ್ ಪದಾರ್ಥ ನೀಡಲು ಉದ್ದೇಶವೇನೆಂದರೆ ವಿಪರೀತ ತೂಕ ಕಡಿಮೆ ಹೊಂದಿದ ಮಕ್ಕಳು ಬೆಳವಣಿಗೆ ಆಗಲು ಅನುಕೂಲವಾಗುತ್ತದೆ. ಪೋಷಕರು ತಮ್ಮ ಮಕ್ಕಳಿಗೆ ನಮ್ಮ ಅಂಗನವಾಡಿ ಕೇಂದ್ರದಲ್ಲಿ ನೀಡುವ ನ್ಯೂಟ್ರಾ ಮಿಕ್ಸ್ ಪದಾರ್ಥವನ್ನು ಪಡೆದುಕೊಂಡು ಮನೆಯಲ್ಲಿ ಬಿಸಿ ನೀರು ಅಥವಾ ತುಪ್ಪದಲ್ಲಿ ಉಂಡೆ ಮಾಡಿ ಮಗುವಿಗೆ ತಿನ್ನಿಸಿದರೆ ಮಗು ಬೆಳವಣಿಗೆಯಾಗಿ ರಕ್ತ ಹೆಚ್ಚಾಗುತ್ತದೆ ಎಂದು ತಿಳಿಸಿದ್ದಾರೆ. ಇನ್ನು ಇದೇ ವೇಳೆ ವಿನಾಯಕ ಮಹಿಳಾ ಸಂಘ ಮತ್ತು ಗಾಯತ್ರಿ ಸ್ವಸಹಾಯ ಸಂಘದ ವತಿಯಿಂದ ಸ್ಲೇಟು ಮತ್ತು ಚಾಕ್ ಪೀಸ್ ಅನ್ನು ಅಂಗನವಾಡಿ ಮಕ್ಕಳಿಗೆ ವಿತರಣೆ ಮಾಡಲಾಯಿತು. ಇನ್ನು ಇದೇ ಸಂದರ್ಭದಲ್ಲಿ ಮಾಜಿ ಪಟ್ಟಣ ಪಂಚಾಯಿತಿ ಉಪಾಧ್ಯಕ್ಷರ ಪತಿ ಕೌಸರ್ ಬಾಷಾ, ಅಂಗನವಾಡಿ ಶಿಕ್ಷಕಿ ನಾಗರತ್ನಮ್ಮ, ಶಿಲ್ಪಾ, ಜ್ಯೋತಿ, ಗಾಯತ್ರಿ, ಸರೋಜಮ್ಮ, ಜಯಲಕ್ಷ್ಮಿ, ಅಂಗನವಾಡಿ ಶಿಕ್ಷಕಿ ಸರಸ್ವತಿ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ಸುದ್ದಿಗಳಿಗಾಗಿ ಸಿಟಿ ಚಾನೆಲ್ ಚಳ್ಳಕೆರೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಳ್ಳಕೆರೆ ಟಿವಿಯನ್ನು ಪ್ರತಿದಿನ ಸಂಜೆ 8 ಗಂಟೆಗೆ ವೀಕ್ಷಿಸಿ.